ದ ಲಾಡ್ ದೇ ನಮಗೆ ಸ್ತೋತ್ರವಾಗಲಿ ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತ ನಾಮಲ್ಲಿ ಸ್ವಾಗತಿಸ್ತೇನೆ ನಾ ಕಣ್ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ತಂದೆ ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಗಳನ್ನು ಬಂದಿದ್ದೇವೆ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಇನ್ನೂ ವಾಕ್ಯಗಳನ್ನು ನಾ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು ಪವಿತ್ರಾತ್ಮನ ನೀನು ಸ್ವಾಗತಿಸ್ತೇನೆ ನಮ್ಮ ಒಳ್ಳೆಯ ಬೋಧಕ ಈ ಸಂದೇಶದ ಮುಖಾಂತರವಾಗಿ ನಿನ್ನ ಜನರ ಸಂಗ್ರಹ ಮಾತನಾಡು ಪವಿತ್ರಾತ್ಮನೇ ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು ಪ್ರೋತ್ಸವವನ್ನು ಭಕ್ತಿ ಅಭಿವೃದ್ಧಿಯನ್ನು ಬಿಡುಗಡೆಯನ್ನುಂಟು ಮಾಡುವ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್ ಇವತ್ತಿನ ಧ್ಯಾನ ಮಾಡ್ತೇವೆ ರೋಮಾಪರದವರಿಗಳ ಪತ್ರಿಕೆ ಒಂಬತ್ತನೇ ಆದ್ಯದಲ್ಲಿ ಹದಿನಾಲ್ಕರಿಂದ ಹದಿನಾರನೇ ವಾಕ್ಯ ರೋಮನ್ ಚಾಪ್ಟರ್ ನೈನ್ ವರ್ಸ್ ಫೋರ್ಟೀನ್ ಟು ಸಿಕ್ಸ್ಟೀನ್ ವರ್ಸ್ ಹಾಗಾದರೆ ಏನು ಹೇಳೋಣ ದೇವರಲ್ಲಿ ಅನ್ಯ ಉಂಟು ಎಂದಿಗೂ ಇಲ್ಲ ಯಾವನ ಮೇಲೆ ನನ್ನ ಕರುಣೆ ಉಂಟು ಅವನನ್ನು ಕರುಣಿಸುವೆನು ಯಾವನ ಮೇಲೆ ನನ್ನ ಕನಿಕರ ಬದಿಯೋ ಅವನಿಗೆ ಕನಿಕರ ಎಂದು ದೇವರು ಮೋಜಿಗೆ ಹೇಳಿಡ್ತಾನಷ್ಟೇ ಆದ್ದರಿಂದ ದೇವರ ದಹೆಯು ಮನುಷ್ಯರಿಗೆ ಇಚ್ಛಿಸುವುದರಿಂದ ಆಗಲಿ ಪ್ರಯತ್ನಿಸೋದರಿಂದಾಗಲಿ ದೊರೆಯಿದೆ ದೇವರು ಕರುಣಿಸುವವರಿಂದಲೇ ದೊರೆಯುತ್ತದೆ ಇಲ್ಲಿ ಅಪ್ಪಸ್ ನೋಡ್ತಾನೆ ಹಾಗಾದರೆ ಏನು ಹೇಳೋಣ ದೇವರಲ್ಲಿ ಅನ್ಯ ಉಂಟು ಎಂದಿಗೂ ಇಲ್ಲ ಹಾಗಾದರೆ ಅಪ್ಪಸ್ ಪಾಲು ದೇವರ ದಯವು ಹೊಂದಿಕೊಳ್ಳಬೇಕಾದರೆ ಹೇಗೆ ದೇವರ ಹೊಂದಿಕೊಳ್ಳುವುದು ಎಂಬುದಾಗಿ ಕೆಲವು ಸಂಗತಿಗೆ ನಾವು ನಮ್ಮ ನಾವು ನೋಡೋ ಪ್ರತೇನೆ ಒಂದು ದೇವರಲ್ಲಿ ಅಣ್ಯವಿಲ್ಲ ಮತ್ತು ದೇವರು ಯಾರ ಮೇಲೆ ಕರುಣಿಸ್ತಾನೋ ಅವನು ಅಗದಾಗ್ತಾ ದೇವರ ಕರುಣೆ ಹೊಂದಿಕೊಳ್ಳಬೇಕು ದೇವನೇ ಮಾಡಬೇಕು ದೇವರಲ್ಲಿ ಅನ್ಯಾಯ ಅದರ ಬಗ್ಗೆ ನಾವು ಕೆಲವು ಸಂಗತಿ ನೋಡಬೇಕು ಒಂದನೇ ಸಂಗತಿ ನೋಡ್ತೇವೆ ದೇವರಲ್ಲಿ ಅನ್ಯ ಎಂಬುದು ಇಲ್ಲವೇ ಇಲ್ಲ ನೋಡ್ತೇವೆ ಯೋ ಪುಸ್ತಕ ಮೂವತ್ತ್ನಾಲ್ಕನೇ ಆದ್ಯದಲ್ಲಿ ಹತ್ತರಿಂದ ಹನ್ನೆರಡನೇ ವಾಕ್ಯ ತನಕ ಈಗಿರಲು ಬುದ್ಧಿವಂತರೆ ನನ್ನ ಮಾತುಗಳನ್ನು ಕೇಳಿರಿ ದೇವರು ಕೆಟ್ಟದನ್ನು ಮಾಡನೆಂಬ ಯೋಚನೆಯು ಸರ್ವಸಕ್ತನು ಅನ್ಯಾಯವನ್ನು ನಡೆಸಿನೆಂಬ ಭಾವನೆಯು ದೂರವಾಗಿರಲಿ ಎಲ್ಲಿಯೂ ಎಂಬ ಪ್ರವಾದಿಯು ಯೋಬನಗೆ ಈಗ ಹೇಳ್ತಾನೆ ಯೋಬನ ಜೀವಿತದಲ್ಲಿ ಕಷ್ಟ ಅಂದರೆ ಕಷ್ಟ ಆಪತ್ತ ಮೇಲೆ ಆಪತ್ತು ವೇದನೆಗಳು ರೋಗಗಳು ಬಂದಿರುವಾಗ ಈ ಒಬ್ಬನು ಎಪ್ಪತ್ತ ಮೂರು ಬಾರಿ ದೇವರಿಗೆ ಪ್ರಶ್ನೆ ಹಾಕ್ತಾನೆ ಏನೆಂದರೆ ನಾನು ನೀತಿವಂತನಾಗಿದ್ದೇನೆ ನಾನು ಪುರುಷವನ್ನು ಯಾಕೆ ನನಗೆ ಕಷ್ಟ ಬಂತು ಯಾಕೆ ನನಗೆ ರೋಗ ಬಂತು ಯಾಕೆ ನಷ್ಟ ಉಂಟು ಎಂಬ ಪ್ರಶ್ನೆ ಕೇಳುವಾಗ ಇಲ್ಲಿ ಏನು ಎಂಬ ಪ್ರವೇ ಈಗಲೂ ಬುದ್ಧಿವಂತರೇ ನನ್ನ ಮಾತು ಕೇಳಿರಿ ದೇವರು ಕೆಟ್ಟದ್ದನ್ನು ಮಾಡಿ ನಮ್ಮ ಯೋಚನೆಯು ಸರ್ವಸತ್ವ ಅಣ್ಣವನ್ನು ನಡೆಸಿ ನಿಮ್ಮ ಭಾವನೆಯು ದೂರ ದೇವರು ಎಂದಿಗೂ ಅನ್ಯಾಯ ಮಾಡುವುದಿಲ್ಲ ಯಾಕೆ ಈ ಒಬ್ಬನಿಗೆ ಕಷ್ಟ ಬದ್ದು ಅದರಲ್ಲಿ ನಾವು ಕಾರಣ ನೋಡ್ತೇವೆ ಒಂದು ಕಾರಣವಾಗಿದೆ ಈ ಒಬ್ಬ ಪ್ರಸ್ತುತ ಮೂವತ್ತೆರಡನೇ ಆದ್ಯದಲ್ಲಿ ಅವನು ತಾನೇ ನೀತು ಅಂತನು ತನ್ನ ನೀತ್ತಂಬ ಆಹಂ ಆತ್ಮಿಕ ಅಹಂಕಾರ ತಗೊಂಡಿತ್ತು ಈ ಅಹಂಕಾರ ಅವನು ಪಶ್ಚಾತ್ತ ಪಡೋದಕ್ಕೋಸ್ಕರ ದೇವರು ಅವನಿಗೆ ಕಷ್ಟ ಗೌಲಪಡಿಸಿದ್ನ ನೋಡುತ್ತೆ ಎರಡನೇ ಸಂಘ ನೋಡ್ತೇವೆ ಮೂವತ್ತ್ ಮೂರನೇ ಆದ್ಯದಲ್ಲಿ ಯಾವ ಮೂವತ್ತ್ ಮೂರನೇ ಆದ್ಯದಲ್ಲಿ ಅದನ್ನ ಆತ್ಮ ವಾಕ್ಯದಲ್ಲಿ ದೇವರ ನಂತರ ಒಂದು ರೀತಿಯಲ್ಲ ಎರಡು ರೀತಿಯಲ್ಲ ಮೂರು ರೀತಿಯಲ್ಲಿ ಇದರ ಮಾತನಾಡಿದನು ಕನಸಲ್ಲೇ ಮಾತಾಡಿದ್ರು ಅವನು ದೇವರ ಮಾತಾಡಿದ ಮಾತುಗಳನ್ನು ಅಸಡೆ ಮಾಡಿದನು ಬರೇ ಈ ಕಾರಣಕ್ಕೋಸ್ಕರ ಅವನಿಗೆ ಕಷ್ಟ ಬಂತು ಅವನಿಗೆ ಆಪದ ಬಂತು ಅವನಿಗೆ ರೋಗ ಬಂತು ಆವಾಗ ಎಪ್ಪನೋ ಬಾರಿ ಗುಣಗುಟ್ಟುತ್ತಾನೆ ಎಪ್ಪನೂರು ಬಾರಿ ಕಂಪ್ಲೇಂಟ್ ಮಾಡ್ತಾನೆ ಆಗ ಇಲ್ಲಿ ಹೇಳ್ತಾನೆ ದೇವ್ರೆಂದಿಗೂ ಅನ್ಯಾಯ ಮಾಡೋದಿಲ್ಲ ನೀನು ಮಾಡಿದ ಪಾಪಕ್ಕೋಸ್ಕರದ್ದು ಶಿಕ್ಷೆ ವಿನಃ ಎಂದು ಅವನಿಗೆ ಅನ್ಯಾಯ ಇಲ್ಲ ದೇವರು ಅಲ್ಲಿ ಒಬ್ಬನು ಅಲ್ಲಿ ಎಲ್ಲಿ ಪ್ರತಾನೆ ಅನ್ನದ ವಾಕ್ಯ ಆತನ ಮನುಷ್ಯನಿಗೆ ಅವನ ಕೃತ್ಯದ ಫಲವನ್ನು ತೀರಿಸಿ ಬಿಡೋನು ಪ್ರತಿಯೊಬ್ಬನು ತನ್ನ ನಡ್ತಕ್ಕದೇ ಅನುಭವಿಸ ಮಾಡುವನು ಪಿಲ್ಯೇ ಪ್ರತಿಯೊಬ್ಬರು ಯೇಸು ನಂಬಿಕೆಟ್ಟ ಪ್ರತಿಯೊಬ್ಬರಿಗೆ ಲೋಕ ಪ್ರತಿಯೊಬ್ಬರಿಗೆ ಪ್ರೇ ನಿಮ್ಮ ನಡ್ತದಕ್ಕಾಗೆ ದೇವರು ಕೊಡುತ್ತಾನೆ ನೀವು ಒಳ್ಳೆ ನೀವು ಯೇಸು ನಂಬಿಕೆ ಇಟ್ಟುಕೊಂಡು ನೀಲಿ ಮುಳುಗಿದೀಸ ನಗೊಂಡು ದೇವಕ್ಕೆ ಬಿದ್ದರೋಗದರೆ ಆಶೀರ್ವಾದವು ಶುಭವು ಕೃಪೆ ಹಿಂಬಾಲಿಸುವುದು ಅದೇ ರಕ್ ಗೊತ್ತಿದ್ದುಕೊಂಡು ಪಾಪ ಮಾಡುವುದರೆ ಪಾಪಕ್ಕೆ ಶಿಕ್ಷೆ ಬರುತ್ತದೆ ಶಿಕ್ಷೆ ಬರುವಾಗ ಎಂದೂ ದೇವರನ್ನು ತಪ್ಪುರಿಸಬೇಡಿ ದೇವರು ಎಂದಿಗೂ ಅನ್ಯಾಯ ಮಾಡುವುದಿಲ್ಲ ಎಂಬುದಾಗಿ ಇಲ್ಲಿ ಇಲ್ಲಿಯೂ ಆ ಯೋಬ ಎಂಬ ಯೋಬನಿಗೆ ತುತ್ತಾನೆ ಅನ್ನೋ ನೋಡ್ತೇವೆ ಹೌದು ದೇವರು ಕೆಟ್ಟದನ್ನು ನಡೆಸುವುದಿಲ್ಲ ಸರ್ವಸಕ್ತನು ನೀತಿನ ಡುಂಕು ಮಾಡುವುದಿಲ್ಲ ಪ್ರೇ ದೇವರು ಎಂದಿಗೂ ಕೆಟ್ಟದನ್ನು ಮಾಡುವುದಿಲ್ಲ ಆತನು ಪ್ರೀತಿ ಸ್ವರೂಪನು ಸರ್ವಸಕ್ತನು ಆತನ ಪಾಪಿಗಳನ್ನು ಪ್ರೀತಿಸ್ತಾನೆ ಅದೇ ಪಾಪವನ್ನು ಹಾಗೆ ಮಾಡ್ತಾನೆ ಅದಕ್ಕೆ ಪ್ರೇ ಪ್ರಯೊಬ್ಬನ ಜೀವಿತದಲ್ಲಿ ಪ್ರರೆ ದೇವರು ಅವನನ್ನು ಪ್ರೀತಿ ಮಾಡಿದನು ಅದಕ್ಕೆ ಅವನು ತುಂಬ ಸಂಪತ್ತು ಅವನಿತ್ತು ಆದರೆ ಅವನು ಪ್ರಾರ್ಥನೆ ಮಾಡೋ ಆಗಿದ್ದನು ಅವನು ದಾಂಡ್ರಮನ್ನು ಆಧರಿಸಿ ಅವನಲ್ಲಿ ಅಹಂಕಾರ ಎಂದಿಗೂ ಮೇಲೆ ತಾನೇ ನೀತ ಅಂತನು ತಾನೇ ಪ್ರಹಂಕಾರ ಬರ ಬರಲಿಕ್ಕೆ ಅವಕಾಶ ಕೊಡಬೇಡಿ ಬಂದರೆ ಮಾತ್ರವೇ ದೇವರು ಯಾಕೋ ಅವನು ಪತ್ರಿಕೆ ನಾಲ್ಕನೇ ಆದ್ಯದಲ್ಲಿ ಆರನೇ ವಾಕ್ಯದಲ್ಲಿ ಹೀಗೆ ಹೇಳ್ತದೆ ದೇವರು ಆಂಕರಿಗಳನ್ನು ಎದುರಿಸ್ತಾನೆ ದೀನರಿಗೆ ಅದರ ಕೃಪೆಯನ್ನು ಅನುಗೊಳಿಸ್ತಾನೆ ಅದೇ ಜಾಣಕ್ಯದಲ್ಲಿಂಟು ಆಂಕರಿಗೆ ಗಳಿಗೆ ದಂಡ ಖಂಡಿತ ಪ್ರೇ ಯೋಬಳಲ್ಲಿ ಆಂಕರದ ಜೊತೆಗೆ ಅವನಿಗೆ ಬಂತು ಬಂತಿವಿನ ದೇವರಿಂದ ಅವನಿಗೆ ಅನ್ಯಾಯ ಮಾಡಿಲ್ಲ ಎರಡನೇದಾಗಿ ಅವನಲ್ಲಿ ದರ ವಾಕ್ಯಕ್ಕೆ ಪ್ರೇರ ಅವನು ಅವನು ವಿಧಿಯನಾಗಿಲ್ಲ ಪ್ರೇರೇ ದೇವರ ಆತ್ಮನಿಯುವುದು ಈ ಟಿ ವಿ ಮಾಧ್ಯಮದಿಂದ ನಿಮ್ಮ ಹತ್ರ ಮಾತನಾಡುವಾಗ ಇವಾಗ ಲಕ್ಷ ಕೇಳಿರಿ ಪುಣ್ಯಮ ಸತ್ಯ ಓದಿರಿ ಧ್ಯಾನ ಮಾಡಿರಿ ಎನ್ನುವಲ್ಲಿ ಮಾತಾ ವಾಕ್ಯ ಆಗಿರಿ ಎಂದು ದೇವರ ವಾಕ್ಯನು ಮರೆತು ಬಿಡಬೇಡಿ ಆತ್ ಆಜ್ಞೆಯನ್ನು ಅಸಡು ಮಾಡಬೇಡಿ ಒಂದು ವೇಳೆ ದೇವರ ವಾಕ್ಯ ಏನು ಅಸಡ್ಡ ಮಾಡುವುದರ ಯೋಭನ ಹಾಗೆ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ ಯಾಕೆಂದರೆ ನಂಬಿಕೆ ಇಟ್ಟವರು ನೀಡ್ಲಿ ಮುಳುಗಿ ತೆಗೆದುಕೊಂಡು ಅವರಿಗೆ ನಿತ್ಯ ಜೀವ ಯೋಶ್ಕೋ ವಾಗ್ದಾನ ಮಾಡಿದ ಅವರಿಗೆ ನಿತ್ಯ ಅವರಿಗೆ ಮರಣ ಇಲ್ಲ ನರಕಕ್ಕೆ ಹೋಗಲಿ ಇದ್ರು ಬಿಡುವುದಿಲ್ಲ ಅದಕ್ಕೋಸ್ಕರ ಪ್ರೇ ದೇವ್ರು ಯೋಭನಿಗೆ ಕಷ್ಟದ ಮುಖಾಂತರ ಲಾಸ್ಟ್ ರೋಗದ ಮುಖಾಂತರ ಅವನಿಗೆ ತೆಗೆದುಕೊಂಡು ಹೋದನು ಯಾಕೆಂದರೆ ಅವನು ಪಶ್ಚದ ಪಟ್ಟುಕೊಂಡು ಅವನು ಪುನಃ ಆಶೀರ್ವಾದ ಹೊಂದಿಕೊಂಡನು ಅಷ್ಟೇ ಅಲ್ಲದೆ ಅವನು ನಿತ್ಯ ಜೀವಕ್ಕೆ ಅವನು ಪ್ರವೇಶ ಆಗಿದೆ ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದೇ ಕಷ್ಟ ಯಾವುದೇ ಸಮಸ್ಯೆ ಯಾವ ದುಃಖ ವೇದನೆ ರೋಗಗಳು ಬರುದರೆ ಕೂಡಲೇ ಬನ್ನಿರುತ್ತೆ ಅವರ ಸನ್ನಿಧಾನಕ್ಕೆ ದೇವಾ ನನ್ನ ಪರೀಕ್ಷಿಸು ನಾನಂತೆ ಸೋದಿಸು ನಾನು ಕೇಡ ಮಾರ್ಗ ಏನು ಸಣ್ಣ ಮಾರ್ಗ ನಡೆಸು ಮುಂದೆ ಪಶ ತಪ್ಪಟ್ಟು ವಾಕ್ಯದಿಂದ ನಿಮ್ಮ ದೇ ನಿಮ್ಮ ರಜೆಯಲ್ಲಿ ಹುಡುಕಿರಿ ಮತ್ತು ಪಾಪಕ್ಕೆ ಪಶ ತಪ್ಪ ಇಡ್ರಿ ಎಂದಿಕ್ಕೂ ಕಷ್ಟ ಬರುವಾಗ ದೇವರೇ ಯಾಕೆ ದೇವರಿಗೆ ಗುಣಗುಟ್ಟ ಬಿಡಿರಿ ಯಾಕೆ ದೇವರು ಕಟ್ಟೋದನ್ನು ಮಾಡೋದಿಲ್ಲ ಅನ್ಯ ಆತನಿಲ್ಲ ಆತ ನಿಮ್ಮ ನಡೆದಕ್ಕಾಗೇ ಹಾಗಾದರೆ ನಿಮ್ಮ ನಡತೆ ದೇವರ ಮುಂದೆ ನಿರ್ದೋಷವಾಗಿ ನೀವು ಜೀವಿಸುವವರಾಗಬೇಕು ಹೊರಗಬೇಕು ಯಾಕೆಂದರೆ ಆದಿ ಕಡೆ ಪುಸ್ತಕ ಹದಿನೇಳನೇ ಅಧಿಯಲ್ಲಿ ಒಂದನೇ ವಾಕ್ಯದಲ್ಲಿ ದೇವರು ಅಬ್ರಾಹ್ಮಣಿರ್ತಾನೆ ದೇವ್ರು ಅಬ್ರಹ್ಮಣಿಗೆ ಎಪ್ಪತ್ತೈದು ವರ್ಷ ಪ್ರಾಯ ಇರುವಾಗ ವಾಗ್ದಾನ ಕೊಟ್ಟನು ನಾನು ನಿನ್ನಿಂದಲೇ ಸಂತತಿಯನ್ನು ಕೊಡುತ್ತೇನೆ ನಿಮ್ಮದು ಎಲ್ಲದ ದೇವರು ಅಬ್ರಹ್ಮಣಿಗೆ ತೊಂಬತ್ತೊಂಬತ್ತು ವರ್ಷ ಪ್ರಾಯ ಆಗುವಾಗ ಪುನಃ ದರ್ಸ್ಕೊಂಡು ಹೇಳ್ತಾನೆ ನಾನು ಸರ್ವಸಕ್ತ ದೇವರು ನನ್ನ ಮುಂದೆ ನಡೆಕೊಂಡು ಎಂದು ದೇವರು ಹೇಳ್ತಾನೆ ಮತ್ತು ದೇವರು ಅಬ್ರಹ್ಮಣಿಗೆ ಸುನ್ನತೆ ಮಾಡುವಂಥ ಅಪ್ಪನ ಕೊಡ್ತಾನೆ ಆ ಮುದಿ ಪ್ರಾಯದಲ್ಲಿ ಅಬ್ರಾಹ್ಮನು ದೇವರ ವಾಕ್ಯ ಸುನ್ನತಿ ಮಾಡಿದನು ಆದರೆ ಆತನ ವಿಧೇಯತನ್ನು ನೋಡಿಕೊಂಡು ದೇವರು ಅವನಿಗೆ ವಾಗ್ದಾನ ಮಾಡಿದ ಆಶೀರ್ವಾದ ಆಗದೆ ಇವತ್ತು ಪ್ರೇರೇ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಬೇಕಾ ದೇವರೇ ಬೇಕು ನಿಮ್ಮ ವಿಧೇಯತೆ ಬೇಕು ವಿಧೇಯತೆಗೆ ತಕ್ಕ ಹಾಗೆ ಕೊಡ್ತಾನೆ ದೇವರ ವಾಕ್ಯ ಅವವಿಧರೆ ಅವಿದ್ಯ ತಕ್ಕ ದೇವರ ಕೋಪವು ಬರ್ತದೆ ಅದಕ್ಕೆ ಪ್ರೇರೇ ದೇವರಿಂದ ಅನ್ಯಾಯ ಮಾಡುವುದಿಲ್ಲ ಎಂಬುದಾಗಿ ಈ ಯೋಬನ ಪುಸ್ತಕದಿಂದ ನೀವು ಕಳೆದುಕೊಳ್ಳುವವರು ಆಗಬೇಕು ಪ್ರೇ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ನಂಬಿಕೆಯಲ್ಲಿ ಲೂಕನ್ನು ಬರೆಸುವಾರ್ತೆ ಹನ್ನೆರಡನೇ ಆದ್ಯದಲ್ಲಿ ನಲವತ್ತೇಳು ಮತ್ತು ನಲವತ್ತೆಂಟನೇ ವಾಕ್ಯ ತನ್ನ ಯಜಮಾನ ಚಿತ್ತವನ್ನು ತಿಳಿದ ಆಳು ಸಿದ್ಧ ಮಾಡಿದು ಹೋದರೆ ಅಥವಾ ಅವನ ಚಿತ್ತ ಕಾನೂನು ನಡೆದಿದ್ದರೆ ಅವನು ಬಹಳ ಪೆಟ್ಟು ತಿನ್ನುವನು ತಿಳಿಯದೇ ಪೆಟ್ಟುಗಳಿಗೆ ಯೋಗ್ಯವಾದುದನ್ನು ನಡೆಸಿದವನು ಸ್ವಲ್ಪ ಪೆಟ್ಟು ತಿನ್ನುವನು ಯಾವನಿಗೆ ಬಹಳವಾಗಿ ಕೊಟ್ಟಿದೆಯೋ ಅವನ ಕಡೆಯಿಂದ ಬಹಳವಾಗಿ ನಿರೀಕ್ಷಿಸಲ್ಪಡುವುದು ಇದಲ್ಲದೆ ಯಾವನ ವಶಕ್ಕೆ ಬಹಳವಾಗಿ ಒಪ್ಪಿಸಿದೆಯೋ ಅವನ ಕಡೆ ನಿನ ಚಾಗಿ ಕೆಲವರು ಪಲ್ಯಲ್ಲಿ ಇಸಕ್ಸೇಳ್ತಾನೆ ಪ್ರತಿ ಯೇಸು ನಂಬಿಕೆ ಇಟ್ಟ ಪ್ರತಿಯೊಬ್ಬರಲ್ಲಿ ದೇವರು ತಾಯಿ ಗರ ಬಂದಲೇ ಕೆಲವು ಒತ್ತಾಳಂತಗಳನ್ನು ಕೆಲವು ವರಗಳನ್ನು ಕೆಲವು ಶಿವ ಮತ್ತು ಮಧ್ಯ ದೇವರ ವಾಕ್ಯದಲ್ಲಿ ರೋಮಾಪುರದವರಿಗೆ ಪತ್ರಿಕೆಯಲ್ಲಿ ಹನ್ನೆರಡನೇ ಆದ್ಯದಲ್ಲಿ ನಾಗ ಅತಿ ಸ್ಪಷ್ಟ ಪದಕ ದೇವರು ಪ್ರತಿಯೊಬ್ಬ ವ್ಯಕ್ತಿ ಈ ಲೋಕ ಜನಿಸುವಾಗ ತಾಯಿ ಗರ ಬಗ್ಗೆ ಕೆಲವೊಂದು ವರ ಹೊಂದಿಕೊಳ್ಳುತ್ತಾನೆ ಪ್ರೀ ದೇವರ ಚಿತ್ತ ನೀವು ಇಷ್ಟು ನಂಬಿಕೆ ಇಟ್ಟು ನೀರಿನಲ್ಲಿ ಮುಳಿಗೆ ದಿಸ್ತಾನ ಕೊಳ್ಳುವಾಗ ಪವಿತ್ರಾತ್ಮನು ಕೆಲವೊಂದು ವರಗಳು ನಿಮ್ಮ ತನ್ನ ಸೇವಕರ ಮುಖಾಂತರ ಕನ್ಫರ್ಮ್ ಮಾಡ್ತಾನೆ ಕೆಲವರಿಗೆ ದರ್ಶನ ಕೊಡುತ್ತಾನೆ ಕೆಲ ಕನಸಲ್ಲಿ ಮಾತಾಡ್ತಾನೆ ಇಂಥ ಸೇವೆ ಉಂಟುಮದೆ ಅಥವಾ ಕೆಲವರು ವಾಕ್ಯ ಓದುವಾಗ ದೇವರು ವಾಕ್ಯದ ಮುಖಾಂತರ ಮಾತನಾಡ್ತಾನೆ ಹಾಗಾದರೆ ಇವತ್ತು ಈ ಸಂದ ನೋಡುವ ಪ್ರೇರೇ ನಿಮ್ಮ ಜೀವಿತದಲ್ಲಿ ಪ್ರೇರೇ ದೇವರ ಕರಿವಿಗೆ ಇರುವುದಾದರೆ ದೇವರು ಕೊಟ್ಟ ಸೇವೆ ಇರುವುದಾದರೆ ಅಂತ ಅಲ್ಲಿ ನೋಡಿದರೆ ನೀವು ಉಪಯೋಗ ಮಾಡುವರಾಗಬೇಕು ನೀವು ಮುಂದುವರೆ ನಿಮಗೆ ದೇವರ ಸೇವೆ ಇದ್ದುಕೊಂಡು ಆತನ ಕೊಟ್ಟ ತಾಳದ್ದುಕೊಂಡು ಅದನ್ನು ಉಪಯೋಗ ಮಾಡಲಿಕ್ಕೆ ನೀವು ಅವನಿಗೆ ಭಾಳ ಪೆಟ್ಟು ಉಂಟು ಪ್ರೇರೇ ಎಂದು ದೇವರ ಅನ್ಯಾಯ ಮಾಡೋದಿಲ್ಲ ನಿಮಗೆ ಗೊತ್ತಿಲ್ಲದಿದ್ದರೂ ಸಹ ಸ್ವಲ್ಪ ಪೆಟ್ಟು ಉಂಟು ಅದಕ್ಕೆ ಪ್ರೇ ದೇವರ ಕೋಪ ನಿಮಗೆ ಬೇಡ ಯಾವ ದೇವರ ದಯೆ ಬೇಕು ಹಾಗಾದರೆ ಪ್ರೇರೇ ನೀವು ಈ ಎಲ್ಲ ಸಮಯದಲ್ಲಿ ಪ್ರೇರೇ ದೇವರು ಕೊಟ್ಟ ತಾಲೂ ಉಪಯೋಗ ಆಗೋದಕ್ಕೆ ಯೇಸು ಕ್ರಿಸ್ತನು ಮತ್ತೆ ಇನ್ನೊಬ್ಬರು ಸುವಾರ್ತೆ ಇಪ್ಪತ್ತೈದನೇ ಆದ್ಯದಲ್ಲಿ ಹದಿನಾಲ್ಕ ಮೂವತ್ತನೇ ವಾಕ್ಯದಲ್ಲಿ ಸ್ವಾಮಿ ಹೇಳ್ತಾನೆ ಒಬ್ಬನಿಗೆ ಹತ್ತು ತಾಳಂತು ಒಬ್ಬನಿಗೆ ಐದು ತಲಂತು ಒಬ್ಬನಿಗೆ ಎರಡು ತಲ ಅಂತೂ ಒಂದು ತಾಲನ್ನು ಕೊಟ್ಟನು ಹತ್ತು ತಾಳಂತು ಉಪಯೋಗ ಮಾಡಿ ಹತ್ತು ತಲನ್ನು ಕಳಿಸಿಕೊಂಡವನು ಇದ್ದವನು ಐದು ಸಂಪಾದನೆ ಮಾಡ್ತಾನೆ ಎರಡು ಎರಡು ಸಂಪ ಅದಕ್ಕೆ ಇಷ್ಟೇ ನಮಗೆ ಒಳ್ಳೆಯ ಆಳು ಸ್ವಲ್ಪ ನಮಗೆ ದೊಡ್ಡ ನಿನ್ನ ಇಡ್ತಾನೆ ನಿಮ್ದು ಇಸ್ಕೊತವ್ರಿಗೆ ಹೇಳ್ತಾನೆ ಅದು ಒಂದು ತನ ಇದ್ದವನು ಬರ್ತಾನೆ ಸ್ವಾಮಿ ನೀನು ಕಟ್ಟಿನ ಮನುಷ್ಯನು ನಿನ್ನಿಪ್ತ ತೂರುವನು ನಿನಗೆ ಭಯಪಟ್ಟುಕೊಂಡು ನಾನು ಅದನ್ನು ಪ್ರೇರೇ ಅದಕ್ಕೆ ಏನು ಹೇಳ್ತಾನೆ ಇಸ್ಕೃತನು ನೀನು ಕೆಟ್ಟ ಹಾಳು ಮೇಘಲ್ಲ ತನ ಹಾಳು ನೀನು ನನ್ನ ಹಣವನ್ನು ಬಡ್ಡಿಗೆ ಹಾಕಬೇಕಿತ್ತು ಅದಕ್ಕೆ ಅವನಿಗೆ ಹೇಳ್ತಾನೆ ನಿಸ್ಕೃತನು ಇದ್ದವನಿಗೆ ಇನ್ನು ಕೊಡಲಪಡೋದು ಇದ್ದವನ್ನ ತೆಗೆಯಪಡೋದು ಮತ್ತು ಅವನ ಕೈಗಳು ಕಟ್ಟಿಕೊಂಡು ಅವನಿಗೆ ಕಲ್ಲ ಕತ್ತಲೆ ಗುಂಡಿಗೆ ಹಾಕ್ತಾನೆ ಅಲ್ಲಿ ಅವನು ಅಲ್ಲು ಕೊಡುತ್ತಾನೆ ಎಂಬುದೇ ನಾನು ನೋಡ್ತೇನೆ ಆಗದೆ ಅರ್ಥ ಒಂದು ತಾಳ ಅಂತ ಒಂದಿದ್ದವನು ಆ ತಾಳನ್ನು ಮುಚ್ಚಿಟ್ಟು ಪರಿವತ್ತು ದೇವರ ತಾನೆ ಈ ಸಲ ಅನೇಕ ರಜೆ ದೇವರ ಕರಿಬೇಕುಂಟು ದೊಡ್ಡ ವರಗಳನ್ನು ಇಟ್ಟು ಅದು ಅಲ್ಲ ದೇವರ ರಾಜ್ಯದ ಅಭಿವೃದ್ಧಿಗೋಸ್ಕರ ಮೇಲೆ ಅದು ಉಪಯೋಗ ಮಾಡಬೇಕು ಒಂದು ವೇಳೆ ಅದು ಉಪಯೋಗ ಮಾಡದಿದ್ದರೆ ಯಶುಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ನೀವು ಕೈ ಬಿಡಲು ಪಡುತ್ತೀರಿ ಮತ್ತು ಅಷ್ಟೇ ಅಲ್ಲದೆ ನೀವು ಶಿಕ್ಷೆ ಅನುಭವ ಮಾಡಬೇಕಂತ ನಾವು ನೋಡ್ತೇವೆ ಯೋನ ಪ್ರವಾದಿ ಪುಸ್ತಕದಲ್ಲಿ ನೋಡ್ತಾರೆ ಯೋನ ಎಂಬ ಪ್ರವಾದಿಗೆ ದೇವರು ಸುವರ್ತ ಸಾವಿರ್ದಕ್ಕೆ ನಿನೆಪಟ್ಟನೆ ಹೋಗ್ಲಿಕ್ಕೆ ಹೇಳುತ್ತಾನೆ ಅದು ಯೋನ ಪ್ರವಾದಿ ದೇವರ ಚಿತ್ರ ತಿಳಿದುಕೊಂಡು ನಿನ್ನೆ ಪಟ್ನೆಗೆ ಹೋಗೋ ಬದನ್ನ ತಾಸಿಸಿಗೆ ಹೋಗ್ಲಿಕ್ಕೆ ಅವನು ಅಡುಗನ್ನಲ್ಲಿ ಅವನು ಪ್ರಯಾಣ ಮಾಡ್ತಾನೆ ಆ ಅಡಿನ ಪ್ರಯಾಣ ಮಾಡೋದು ದೊಡ್ಡ ತುಪ್ಪವನ್ನು ಬಂತು ಆ ತುಪ್ಪವನ್ನು ಬರುವಾಗ ಆ ನಾಯಕರು ಚೀಟೋಗ ಅದು ಯೋನಿಗೆ ಬಂತು ಒಪ್ಪಿಕೊಂಡವನು ಅವನಿಗೆ ಗೊತ್ತಾಯಿತು ತನ್ನ ನಿಮಿತ್ತ ಈ ಆಪತ್ತು ಬಂತು ಎಂಬುದೇ ಆಗ ಅವನಿಗೆ ಪ್ರೇರೆ ಆ ಸಮುದ್ರಿಗೆ ಹಾಕಿದರು ಅಲ್ಲಿ ದೇವರು ತಿಮ್ಮಿಗೆಲ್ಲ ಮೀನಿಗೆ ಗಪ್ಪನ ಕೊಟ್ಟರು ಅವನನ್ನು ನುಂಗೋದಕ್ಕೆ ಅಲ್ಲಿ ಯೋನ ಎಂಬ ಪರಾವಧಿ ಪಚ್ಚ ತಾಪ ಪಡುತ್ತಾನೆ ಪ್ರೇರೆ ದೇವರೇ ನಾನು ಅವಿದನಾಗಿದ್ದೇ ನನ್ನ ಸಮೀರ್ಸು ಇನ್ನೊಂದು ನಿನಗೆ ವಿಧಿನಾಗಿಕೊಂಡು ನಿನ್ನ ಸೇನು ಆವಾಗ ದೇವರ ಕರ್ಣಿಕರಕ್ಕೆ ದೇವರು ಕೊಟ್ಟನು ದೇವರವನ್ನು ಕರುಣಿಸನು ಆ ಮೀನಿಗೆ ಮೂರು ದಿನ ಮೂರು ರಾತ್ರಿ ನಂತರ ಆ ಮೀನು ಆ ತಿಮಿಗಲ ಮೀನು ಹೋಗಿ ಆ ನಿನೆಯ ಪಟ್ಟಣದಲ್ಲಿ ಕಾರ್ಯವಾಗ ಆ ನಿ ಆ ಯೋನ ಪ್ರವಧಿ ಆ ನಿನ್ನೆ ಪಟ್ಟಣಕ್ಕೆ ಹೋಗಿ ಪ್ರಸಂಗ ಇತ್ತು ಪ್ರೇರೇ ನಿಮ್ಮ ಜೀವಿತದಲ್ಲಿ ಎಂಥದೇ ಕರಿಬೇಕಿರಬಹುದು ಪ್ರೇರೇ ಅದಕ್ಕೆ ವಿಧೇಯರಾಗಿರಿ ಒಪ್ಪಿಸಿಕೊಂಡ್ರಿ ಆಗ ದೇವರ ಕೌರವ ನಿಮಗೆ ಸಿಗ್ತದೆ ಒಂದು ವೇಳೆ ಇನ್ನೂ ತಡ ಮಾಡಿಕೊಂಡು ನನ್ನ ಸಮಯ ಬರಲಿಲ್ಲ ಆಮೇಲೆ ಏನು ಎಸ್ಕ್ಯೂಸ್ ಕೊಡುತ್ತಾರೆ ನೀವು ಶಿಕ್ಷೆ ಅನುಭವ ಮಾಡಬೇಕಾಗ್ತದೆ ಶಿಕ್ಷೆಗಳು ಬರುವಾಗ ಕಷ್ಟ ಬರುವಾಗ ದೇವ್ರಿಗೆ ಗುಣಗಟ್ಟಿ ಬಿಡ್ರಿ ದೇವರಿಂದ ಅನ್ಯಾಯ ಮಾಡೋದಿಲ್ಲ ಯಾರಿಗೆ ಕೊಳ್ಳಪಟ್ಟಿದ್ದೆವು ಯಾರು ಜನ್ಮ ಚಿತ್ತ ತಿಳಿದುಕೊಂಡು ಚಿತ್ತಕ್ಕೆ ಒಪ್ಪ ಚಿತ್ತಪ್ಪ ನಡೆದು ಅವರಿಗೆ ಬಹಳ ಪೆಟ್ಟು ಅವರಿಗೆ ಇದನ್ನು ಕೊಡ್ತಾನೆ ತಿಳಿಯದೆ ತಪ್ಪು ಮಾಡಿವರೆಗೂ ಸ್ವಲ್ಪ ಪೆಟ್ರೋಲ್ ತಿನ್ ತಿಂತಾನೆ ದೇವರ ಅನ್ಯಾಯ ಮಾಡುವುದಿಲ್ಲ ಎಂಬುದೇ ಯೇಸುಕ್ರಿಸ್ತನು ತನ್ನ ಶಿಸಲು ಹೇಳ್ತಾನೆ ನಾವು ನೋಡ್ತೇವೆ ಒಂದನೇ ಅರಸನ ಪುಸ್ತಕ ಇಪ್ಪತ್ತೊಂದನೇ ಆದ್ಯದಲ್ಲಿ ಇಪ್ಪತ್ತ ಏಳರಿಂದ ಇಪ್ಪತ್ತೊಂಬತ್ತನೇ ವಾಕ್ಯ ತನಕ ಆ ಏಲಿನ ಮಾತನ್ನು ಕೇಳಿ ತನ್ನ ಬಟ್ಟೆಯನ್ನು ಅರಿದುಕೊಂಡು ಅಗಲಿರಲು ಮೇ ಮೇಲೆ ಗೋಣಿ ತಟ್ಟನ್ನು ಹಾಕಿಕೊಂಡು ಉಪವಾಸ ಮಾಡುತ್ತಾ ದೀನ ಮನಸ್ಸಿನಿಂದ ಪ್ರವರ್ತಿಸಿದನು ಆದ್ದರಿಂದ ಈ ತಿಸ್ಬಿಯನಾದ ಏಲಿಯನಿಗೆ ಆ ನನ್ನ ಮುಂದೆ ತಗ್ಗಿ ಓದೋದನ್ನು ಕಂಡಿಯಾ ಅವನು ನನ್ನ ಮುಂದ ನನ್ನ ಮುಂದೆ ತನ್ನನ್ನು ತಗ್ಗಿಸಿಕೊಂಡುದರಿಂದ ನಾನು ಮುಂತರಿಸಿದ ಕೇಳನು ಅವನ ಜೀವಮಾನದಲ್ಲಿ ಬರ ಕೊಡದೆ ಅವನ ಮಗನ ಕಾಲದಲ್ಲಿ ಅವನ ಮನೆಯ ಮೇಲೆ ಬರ ಮಾಡು ಎಂದು ಹೇಳಿದನು ನಾನು ಜೊತೆ ಕೂಡ ಎಲಿಯಾ ಎಂಬ ಪ್ರವಾದಿ ಪ್ರೇರೇ ಆ ಆ ಹಬ್ಬನು ತುಂಬ ದುಷ್ಟನಾಗಿದ್ದನು ಅವನು ಕೊಲೆಗಾರನಾಗಿದ್ದನು ಅವನಿಗೆ ಹೇಳ್ತಾ ನಿನ್ನ ಸಾವವು ನಾಗಿ ತಿನ್ನು ಹೇಳ್ತದೆ ಆಗ ಈ ಆಹಬನು ಹಬ್ಬನು ಎಲಿಯಾ ಅನ್ನೋ ಕೇಳಿದ ಕೂಡಲೇ ಅನುಪವಾಸ ಮಾಡಿ ಗೋಂತನ್ನು ಪಶ್ಚಾತ ಪಡುತ್ತಾನೆ ತನ್ನ ಪಾಪಗಳು ಒಪ್ಪಿಕೊಳ್ಳುತ್ತಾನೆ ಪ್ರೇ ಆ ಬಗ ದೇವರು ಪುನಃ ಹೇಳ್ತಾರೆ ನೋಡು ನನ್ನ ಆ ಬನ್ನ ಕ ತೆಗೆಸ್ಕೊಂಡಿದ್ದಾನೆ ಪುನಃ ಪ್ರಾರ್ಧನೆ ಮಾಡು ನಿನ್ನ ಮೇಲೆ ನಾನು ಕೇಳು ಬರ ಮಾಡೋದು ಆಗದೆ ಪ್ರೇರೇ ಇವತ್ತು ದೇವರ ಆತ್ಮನು ಈ ಟಿ ವಿ ಮಾಧ್ಯಮಕ್ಕ ಮಾತನಾಡ್ತಾ ಇದ್ದಾನೆ ಪ್ರೇರೇ ಕೇಳಿಕೊಳ್ಳಿರಿ ಪ್ರೇ ದೇವರೇಳ್ತಾನೆ ದೇವರ ನೀತಿ ಸ್ವರೂಪನು ಪ್ರೀತಿ ಸ್ವರೂಪನು ಕರುಣಾಮಯನು ಆತನೊಂದಿಗೆ ಆ ಥರ ಅನ್ಯಾಯವಿಲ್ಲ ನಿಮ್ಮ ಪಾಪಕ್ಕೆ ಪಚದ ಪಡುತ್ತಿರೋ ದೇವರು ಮೇಲೆ ಬರುವ ಕೇಡನ್ನು ಮಾಡದೆ ನಿಮ್ಮ ದಯೆ ತೋರಿಸ್ತಾನೆ ಅದೊಂದು ವೇಳೆ ಪ್ರಯಲಿ ಒಂದು ವೇಳೆ ಅಹಬನು ಏಲಿಯಾನ್ ಪ್ರವಾದ ಕೇಳಿ ಒಂದು ವೇಳೆ ಪಡೆದು ಹೋದರೆ ಅವನ ಗ್ಯಾರಂಟಿ ಅವನ ಸಾವು ನಾಯಕರು ತಿಂಡಿತ್ತು ಆದರೆ ಪಚದ ಪಟ್ಟ ನಿಮಿತ್ತವಾಗಿ ದೇವರೇಳ್ತಾನೆ ನಾನು ಅವರಿಗೆ ಮಾಡೋ ಕೇಡ ಮ ಮಾಡದೆ ಮಾಡುವುದಿಲ್ಲ ಆಗದೆ ಪ್ರಯತ್ನೂ ದೇವರು ದಯೆ ನಿಮಗೆ ಸಿಗಬೇಕಾ ಅದು ಒಂದೇ ಕಂಡೀಷನ್ನು ಪಶ್ಚಾತ್ತಾಪ ಪಡಬೇಕು ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು ಇನ್ನು ಮುಂದೆ ಪಾಪ ಮಾಡಿದ್ರೆ ದೇವರಿಗೆ ಒಪ್ಪಿಸ್ಕೊಡು ಆವಾಗ ಮಾತ್ರ ದೇವರ ಕರುಣೆ ನಿಮಗೆ ಸಿಗ್ತದೆ ಪಚ್ಚತ ಪಡೆದರೆ ದೇವರ ದೈಹಿ ನಿಮಗೆ ಸಿಗುವುದಿಲ್ಲ ನಿತ್ಯ ಜೀವ ಬೇಕಾ ನೀವು ಇಷ್ಟ ನಂಬಿಕೆ ಇರಬೇಕು ನೀವು ಮುಳಿದಿಷ್ಟು ಅಂತ್ಕೊಳ್ಳಬೇಕು ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು ದೇವರಿಗೆ ವಿಧಿ ಆಗಬೇಕು ಆಗ ನಿಮಗೆ ನಿತ್ಯ ಜೀವಿತ ಕೊಡುವನಾಗಿದ್ದಾನೆ ಅದೇ ಪಶ್ಚಾತ ಪಡೆದಿದ್ದರೆ ದೇವರ ದಯ ಸಿಗುದಿಲ್ಲ ಎಂದು ಅಪಸ್ ಪಡೋ ಅಲ್ಲಿ ಹೇಳುತ್ತಾನೆ ಇನ್ನು ಎಕ್ಸಾಂಪಲ್ ನೋಡ್ತೇವೆ ನಾಣುಕ್ತಿ ಪುಸ್ತಕ ಇಪ್ಪತ್ತೆಂಟನೇ ಆದ್ಯದಲ್ಲಿ ಹದಿಮೂರನೇ ವಾಕ್ಯ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಅವರು ಒಪ್ಪಿಬಿಟ್ಟು ಒಪ್ಪಿಕೊಂಡು ಬಿಟ್ಟು ಬಿಡುವನಿಗೆ ಕರುಣೆ ದೊರೆಯುವುದರ ಯಾರಿಗೆ ಕರುಣೆ ಸಿಗ್ತದೆ ನಿಮ್ಮ ದೋಷಗಳನ್ನು ಮುಚ್ಚಿಕೊಳ್ಳುವುದರ ಎಂದಿಗೂ ನಿಮಗೆ ಶುಭವೂ ಸಿಗುವುದಿಲ್ಲ ಬರುವುದಿಲ್ಲ ಅದು ನಿಮ್ಮ ಪಾಲು ಒಪ್ಪಿಕೊಂಡು ಬಿಟ್ಟು ಬಿಡುವುದಿಲ್ಲ ಆಗ ಮಾತ್ರ ಅವರ ಕರುಣೆ ಸಿಗ್ತದೆ ಇನ್ನೊಂದು ಎಕ್ಸಾಮ್ ನೋಡ್ತೇವೆ ಏಳುನ ಪ್ರವಾದ ಪುಸ್ತಕ ಎರಡನೇ ಆದ್ಯದಲ್ಲಿ ಹನ್ನೆರಡರಿಂದ ಹದಿನೆಂಟು ವಾಕ್ಯ ಏಳು ನಿಂತಾನೆ ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ ಅಲ್ಲಿರಿ ಗೋಲ ಆಡಿರಿ ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಅರಿದುಕೊಂಡು ನಿಮ್ಮ ದೇವರ ಯುವನ ಕಡೆಗೆ ತಿರುಗಿಕೊಳ್ಳಿರಿ ಆದರೆ ದಯೆಯು ಕನಿಕರು ದೀರ್ಘಶಾಂತಿಯು ಮಾಕೃಪಿಗಳನ್ನಾಗಿ ಮಾಡಬೇಕಿದ ಕೇಳಿಗೆ ಮನ ಮರುಗುತ್ತಾನೆ ಅದೊಂದು ವೇಳೆ ಪಶ್ಚಿತಪಟ್ಟು ಹಿಂದಿರುಗಿ ನಿಮ್ಮ ದೇವರ ಯೇವನ ಧಾನ್ಯ ಪಾನ ನೈವೇದ್ಯಗಳಿಗೆ ಅನುಕೂಲದ ಸು ದಯ ಪಾಲಿಸಿ ಓದೋನು ಇಲ್ಲಿ ಪ್ರವಾದಿ ಮುಖಾಂತರ ಮಾತನಾಡ್ತಾನೆ ಉಪವಾಸ ಮಾಡಿರಿ ಉಪವಾಸ ಮಾಡೋದು ಯಾಕೆಂದರೆ ಪ್ರೇರೇ ಯಾಕೆ ಊಟ ಬಿಟ್ಟು ಉಪವಾಸ ಮಾಡಿದ ಉಪವಾಸ ಮಾಡುವಾಗ ನಿಮ್ಮ ಹೃದಯವನ್ನು ಪ್ರೇರೇ ದೇವರ ಮುಂದೆ ತೆರೆದುಕೊಳ್ಳಬೇಕು ದೇವರ ಬೇರೆ ದೇವರ ಆತ್ಮನೇ ನ ಹೃದಯ ಶೋಧಿಸಿದೆವಾ ಇಲ್ಲಿ ಅದರಲ್ಲಿ ಗುಪ್ತ ಪಾಪ ಉಂಟು ಇಲ್ಲಿ ಅದನ್ನು ಯಾವಾಗ ದೇವರು ಕೇಳಿರಿ ಉಪವಾಸ ಇದ್ದುಕೊಂಡನ್ನು ಕೇಳುವಾಗ ಬೇರಪ್ಪ ಪವಿತಾತ್ಮನು ತನ್ನ ಸೇವಕರ ಮುಖಾಂತರ ಅದೇ ಟಿ ವಿ ಮಧ್ಯದ ಮುಖಾಂತರ ದೇವಾಗ ಓದುವಾಗ ಅದಕ್ಕೆ ಒಳ್ಳೆ ಮುಖಾಂತರ ಮಾತನಾಡಿರು ತಾನೆ ಮತ್ತು ನಿಮ್ಮ ಪಾಪ ಒಂದಿಗೆ ಮನವರಿಕೆ ತರ್ತಾನೆ ಆಗ ಪಾಪಕ್ಕೆ ಮನವರಿಕೆ ಬರುವಾಗ ಒಪ್ಪಿಕೊಳ್ಳಬೇಕು ದೇವ ದೇವರಾತ್ಮನು ನಿಮ್ಮ ಪಾಪಕ್ಕೆ ಅರಿವುಂಟು ಮಾಡುವಾಗ ಒಪ್ಪಿಕೊಳ್ಳಬೇಕು ಪಶ್ಚಿತ ಆವಾಗ ದೇವರ ಆತನ ಆತನು ಕನಿಕೃಳವನ್ನು ಮಾಡಬಹುದೇ ಕೇಡನ್ನು ಮಾಡದೆ ಮನೋಮರ್ಗದೆ ಪ್ರೀತ ದೇವರು ವಾಕ್ಯ ನೋಡ್ತೇವೆ ಅದು ಕಡೆಯ ದಿವಸಗಳಾಗಿವೆ ಅಲ್ಲಲ್ಲಿ ಯುದ್ಧಗಳಾಗ್ತವೆ ಅನೇಕ ಜನರು ಅವಿತರ ಯುದ್ಧದಲ್ಲಿ ಬರಗಾಲ ಬರ್ತದೆ ತುಂಬ ಹಣದ ಕೊರತೆ ಉಂಟು ಎಲ್ಲ ಸಂಗತಿಗಳಲ್ಲಿ ಬರುವಾಗ ನಿಮಗೆ ದೇವರ ಧೈರ್ಯ ನಿಮಗೆ ಬೇಕಾ ಒಂದೇ ಕಂಡೀಷನ್ ಪ್ರಿಯರೆ ಪಶ್ಚಾತ್ತಾಪ ಪಡುವರಾಗಬೇಕು ನಿಮ್ಮ ರಜೆಯನ್ನು ಪರಿಶೋಧಿಸುವರಾಗಬೇಕು ದೇವ ನದ್ದು ಪರೀಕ್ಷಿಸಿ ನಿಮ್ಮದಾಗೆ ಪಶ್ಚಾತ ಪಡುವಾಗ ಮಾತ್ರವೇ ದೇವರ ಕನಿಕರ ಸಿಗ್ತದೆ ದೇವರ ಕೌರ್ಯ ನಿಮಗೆ ಸಿಗ್ತದೆ ಪ್ರೇ ಅದಕ್ಕೆ ಉಪವಾಸ ಪ್ರಾರ್ಥನೆ ಸಭೆಯಾಗಿ ಕೋಡಿಗಳು ಬಂದಿವಿ ಬರುವಾಗ ನಿಮ್ಮ ಹೃದಯವನ್ನು ತಗ್ಗಿಸ್ಕೊಂಡು ಬಂದಿರಿ ದೇವಾ ನನ್ನನ್ನು ಪರೀಕ್ಷಿಸಿದೆವಾ ನೀವು ಕೇಳಿದರೆ ಮಾತ್ರ ದೇವರು ನಿಮ್ಮ ಪಾಪವನ್ನು ತೋರಿಸಿಕೊಡುತ್ತಾನೆ ನೀವು ಕೇಳಿದರೆ ನಿಮ್ಮ ಪಾಪದಾಗದೆ ಪರೇ ದೇವರ ಆತ್ಮನು ನಿಮ್ಮ ಹತ್ರ ಈ ಟಿ ವಿ ಮಾತನಾಡುವಾಗ ಪಶ್ಚಾತ ಪಡಿರಿ ಪಶ್ಚಾತ ಪಡುವವರಿಗೆ ಕೌ ಸಿಗದೆ ಪಶ್ಚಿತ ಪಡೆದ ಕೌ ಸಿಗಿದೆ ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ ಎರಡನೇ ಕಂಡೀಷನ್ ಆಗಿದೆ ದೇವರ ದಯ ನಿಮಿಸಬೇಕಾ ಆತನ ಪ್ರತಿಯೊಂದು ಆಜ್ಞೆಗಳಿಗೆ ವಿಧೇಯರಾಗಬೇಕು ನಾನು ನೋಡ್ತೇವೆ ಇಮ್ಮ ಸಂಗಡ ಪುಸ್ತಕ ಇಪ್ಪತ್ತನೇ ಆದ್ಯದಲ್ಲಿ ಒಂದರಿಂದ ಆರನೇ ವಾಕ್ಯ ತನಕ ದೇವರು ಮುಂದಿನ ಆಜ್ಞೆಗಳನ್ನೆಲ್ಲ ಕೊಟ್ಟನು ನೀನು ದಾಸದಲ್ಲಿದ್ದ ಅವಿಗುಪ್ತ ದೇವರಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಏಹೋನು ಎಂಬ ನಿನ್ನ ದೇವರು ನಾನೇ ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ಯಾವ ಮೂರ್ತಿಯೂ ಮಾಡಿಕೊಳ್ಳಬಾರದು ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿರುವ ಭೂಮಿಯಲ್ಲಾಗಲಿ ಭೂಮಿಯ ಕೆಲಗ ನೀರಿನಲ್ಲಾಗಲಿ ಇರುವ ಯಾವುದೇ ರೂಪವನ್ನು ಮಾಡಿಕೊಳ್ಳಬಾರದು ಅವುಗಳಿಗೆ ಅಡ್ಡ ಬಾರದು ಪೂಜೆ ಮಾಡಲು ಬಾರದು ನಿನ್ನ ದೇವರಾದ ಯೋಹನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಳಿಸುವನಾದ್ದರಿಂದ ನನ್ನನ್ನು ದೀವಿಸುವ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ ಮೂರ್ನಾಲ್ಕು ತಲೆಗಳವರೆಗೆ ಬರ ಮಾಡುವನಾಗಿಯೂ ನನ್ನನ್ನು ಪ್ರೀತಿಸಿ ನನ್ನ ಆಧುನಿಕ ನಡೆಯುವರಿಗೆ ನಡೆಯುವವರಿಗೆ ಸಾವಿರದವರೆಗೆ ದಯ ತೂರುನಾಗಿ ಇದ್ದೇನೆ ಬರೇ ದೇವರ ದಯೆ ನಿಮಗೆ ಬೇಕಾ ದೇವರು ದಸ ಆಜ್ಞೆ ಕೊಟ್ಟಿದ್ದಾನೆ ಅದೇ ಹೆಸರು ಸೋಸ ಮುಂದಿರಲಿ ದಸ ಆಜ್ಞೆಗಳಿಗೆ ಇನ್ನೂ ಅನೇಕ ಆಜ್ಞೆ ಕೊಟ್ಟಿದ್ದಾನೆ ಪ್ರೀ ದೇವರನ್ನು ಪ್ರೀತಿಸಿದ ಅರ್ಥವಾಗಿದೆ ಇಸ್ಕೊಳ್ತಾರೆ ನೀವು ನನ್ನನ್ನು ಪ್ರೀತಿಸ್ತೀರೋ ನನ್ನ ಆಜ್ಞೆ ಕಂಡು ಯಾವಾಗ ಪ್ರಿಯರೇ ನೀವು ದೇವರ ಪ್ರತಿನ ಆಜ್ಞಾನ ಕೈಕೊಂಡು ನುಡಿತೀರೋ ಹಾಗೆ ದೇವ್ರನ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡ್ತೀರಿ ಈ ರೀತಿ ದೇವ್ರ ಆತ್ಮದಿಂದಲೂ ಅದರ ವಾಕ್ಯಕ್ಕೆ ವಿಧರಗೆ ಆರಾಧನೆ ಮಾಡುವಾಗ ಹಂಡ್ರೆಡ್ ಪರ್ಸೆಂಟ್ ದೇವರ ದಯೆ ಆತ ಕರುಣೆ ಮೇಲೆ ಬರುತ್ತದೆ ಒಂದು ವೇಳೆ ನೀವು ಬರೀ ಸ್ವಾಮಿ ಸ್ವಾಮಿ ಎಂದು ನಿಮ್ಮ ಬಾಯಲ್ಲಿ ಮಾತ್ರ ತುಟಿಗಿಡ ಮಾತ್ರ ಸ್ವಾಮಿ ಸ್ವಾಮಿ ಹೇಳಿಕೊಂಡು ಅದನ್ನ ಆಜ್ಞೆಗಳಿಗೆ ಆದರೆ ದೇವರ ಕಣ್ಣಿಕರ ಸಿಗುತ್ತೆ ಅದೇ ಕಾಪಾಡೇ ದೇವರ ದಯ ಪ್ರಯತ್ನಿಸೋದನ್ನ ಸಿಗುವುದಿಲ್ಲ ದೇವರ ಯಾರಿಗೆ ಸಿಗದೆ ಒಂದು ಕಂಡೀಷನ್ ಆಗಿದೆ ಯಾರು ತಮ್ಮ ಪಾಪಕ್ಕೆ ಪಸರ ಪಡುತ್ತಾರೋ ಅವರ ಮೇಲೆ ದೇವರ ದಯ ಬರುತ್ತೆ ಎರಡನೇ ಕಂಡೀಷನ್ ಆಗಿದೆ ಯಾರು ದೇವರ ಆಜ್ಞೆಗಳನ್ನು ಪ್ರೀತಿಪೂರ್ವಕವಾಗಿ ಆತ್ಮ ಆಜ್ಞೆ ವಿಧ ಅವರ ಮೇಲೆ ದೇವರ ದಯೆ ಅವರ ಮೇಲೆ ಮಾತ್ರ ಅವರ ಮಕ್ಕಳು ಮೊಮ್ಮಕ್ಕಳು ಸಾವಿರ ಥರ ದೇವರ ದೈಹ ಆಗುತ್ತೆ ದೇವರ ದೈಹಿ ಬೇಕಾ ಇದೇ ದಿನ ಪ್ರೇರೇ ದೇವರ ವಾಕ್ಯ ಅತಿ ಹಚ್ಚಗೆ ಓದಬೇಕು ಪ್ರೇರೆ ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು ಮತ್ತು ಓದುವಾಗ ದರ ವಾಕ್ಯದಲ್ಲಿರುವ ಆಜ್ಞೆಗಳ ಗಮನವಿಟ್ಟುಕೊಂಡು ಓದಿರಿ ಅದು ವಿಧ ಆಗುತ್ತದೆ ದೇವರ ದಯೆ ನಿಮಗೆ ಸಿಕ್ಕೆಯೇ ಸಿಗುತ್ತದೆ ಮುನ್ನೆ ಖಂಡಿಸಲಾಗಿದೆ ದಿನಾಲು ಪ್ರಾರ್ಥನೆಯನ್ನು ಮಾಡುವವರಿಗೆ ದೇವರ ಕರುಣೆಯು ಸಿಗ್ತದೆ ನಾವು ನೋಡ್ತೇವೆ ಈ ಬರೀವರಿಗೆ ಪತ್ರಿಕೆ ನಾಲ್ಕನೇ ಆದ್ಯದಲ್ಲಿ ಹದಿನಾಲ್ಕರಿಂದ ಹದಿನಾರನೇ ವಾಕ್ಯದ ನಗ ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನದ ಯಶುವ ಶ್ರೇಷ್ಠ ಮಹಾಯೋಜಕನು ನಮಗಿರುದ್ರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ ಯಾಕೆಂದರೆ ನಮಗಿರೋ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯೂ ಕುರಿತು ಅನುದಾಪವಿಲ್ಲದವನಲ್ಲ ಅದು ಸರ್ವ ವಿಷಯಗಳಲ್ಲಿ ನಮ್ಮ ಅಗೆ ಸೋದನಿಗೆ ಗುರಿಯಾದನು ಪಾಪ ಮಾತ್ರ ಮಾಡಲಿಲ್ಲ ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೀವಿ ಆತನ ದೇಹದಿಂದ ಸಮಯೋಚಿತವಾದ ಸಾಯೋ ನಮಗೆ ದೊರೆಯುವಂತೀವಿ ಧೈರ್ಯದಿಂದ ಕೃಪಾಸನ ಮುಂದೆ ಬರೋಣ ಮೂರನೇ ಕಂಡೀಷನ್ ಆಗಿದೆ ಪ್ರೇ ದಿನಾಲು ಪ್ರಾರ್ಥನೆ ಮಾಡಿ ಎಷ್ಟನ್ನು ಕುಟುಂಬವಾಗಿ ವೈಯಕ್ತಿಕವಾಗಿ ಸಭೆಗೆ ಪ್ರಾರ್ಥನೆ ಮಾಡ್ತಾರೆ ಅಷ್ಟು ದೇವರ ಕರುಣೆ ನಿಮಗೆ ಸಿಕ್ತ ಆಗಿದೆ ದೇವರ ಅಂತ ಕಲಬೇಕಾದ್ರೆ ಮೂರು ಕಂಡೀಷನ್ ಒಂದು ಪಚ್ಚ ತಪ್ಪಾಡುವವರಿಗೆ ದೇವರ ಕರುಣಿಸುತ್ತದೆ ಎರಡನೇ ಕಂಡೀಷನ್ ದೇವರ ವಾಕ್ಯ ವಿದ್ಯಾರ್ಹ ಕರ್ಣಿಸುತ್ತೆ ಮೂರನೇ ಸಂಗೀತಿ ಮೂರನೇ ಕಂಡೀಷನ್ ದಿನಾಲು ಪ್ರಾರ್ಥನೆ ಮಾಡಿದೇವರ ದಯ ಸಿಗ್ತದೆ ಆದರೆ ದೇವರಿಗೆ ಅನ್ಯಾಯವಿಲ್ಲ ಯಾರ ಮೇಲೆ ದೇವರ ಕೋಪ ಬರ್ತದೆ ಯಾರ ದೇವರ ವಾಕ್ಯವನ್ನು ಅವರೆ ಅವರ ಮೇಲೆ ಕೋಪ ಬರ್ತಾ ಆಗದೇ ಈ ಸಂದರ್ಭ ಕೇಳಿ ನಿಮ್ಮ ಜೊತೆ ಉತ್ತೀರ್ಣ ಆಗುತ್ತದೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ ನಿಮ್ಮ ನಾನು ಪ್ರಾರ್ಥನೆ ಮಾಡ್ತೇನೆ ಪ್ರಾರ್ಥನೆ ಮಾಡೋಣ ಪರ್ವತದ ದೇವ್ರೆ ಮದಲಿ ಈ ಏಸನಾಗಲೂ ಪ್ರತಿಯೊಬ್ಬರಲ್ಲಿ ದೇವಾಲಿನ ದೈಹ ಸಿಗಬೇಕಾದ್ರೆ ಏನು ಮಾಡಬೇಕು ಆ ಮೂರು ಕಂಡೀಷನ್ ನಿನ್ನ ಮಾತಾಡಿದ್ವಿ ಹೃದಯ ವಿಧಿ ಹೃದಯ ಪ್ರಾರ್ಥಿಸಿದ ರೀತಿಯಲ್ಲಿ ಈ ಮೂರು ಈ ಸಂಗೀತಗಳು ಈ ವೀಕ್ಷಕರು ತಮ್ಮ ಜೀವಿತದಲ್ಲಿ ಅನುಭವಿಸುವುದೇ ಕೃಪೆ ಕೊಡುತ್ತವೆ ಮತ್ತು ಪ್ರತಿಯೊಬ್ಬ ವೀಕ್ಷಕರನ್ನು ಹೇರಳವಾಗಿ ನಿನ್ನ ದಯೆ ನನ್ನ ಕರುಣೆ ನ ಕೃಪೆ ಆಶೀರ್ವಾದ ಕೊಟ್ಟು ಎಲ್ಲ ವೀಕ್ಷಕರನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿ ತಂದೆಯ ಮುಖ ಪವಿತ್ರದಲ್ಲಿ ಈ ಚಂದ್ರ ಪ್ರತಿಯೊಬ್ಬ ದೇವರ ಆಶೀರ್ವಾದವನ್ನು ಆತ್ಮ ಅನುಗ್ರತೆಯನ್ನು ರಿಲೀಸ್ ಮಾಡ್ತೇನೆ ಯೇಸು ಕೃಷ್ಣ ನಾಮದಲ್ಲಿ ಆಮೇನ್ ಪ್ರೇಸ್ ಅ ಲಾರ್ಡ್ ಗಾಡ್ ಬ್ಲೆಸ್ ಯು